ಕೆಟಲಾಗಿಂಗ್ ಎಂಬ ಸ್ಪೋಕನ್ ಟ್ಯುಟೋರಿಯಲ್ಗೆ ನಿಮಗೆ ಸ್ವಾಗತ. ಈ ಟ್ಯುಟೋರಿಯಲ್ ನಲ್ಲಿ ನಾವು ಕೋಹಾದಲ್ಲಿ ಕೆಟಲಾಗಿಂಗ್ ಅನ್ನು ಹೇಗೆ ಮಾಡುವುದೆಂದು ಕಲಿಯುವೆವು. ಈ ಟ್ಯುಟೋರಿಯಲ್ ಅನ್ನು ರೆಕಾರ್ಡ್ ಮಾಡಲು ನಾನು ಉಬಂಟು ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ 16.04 ಮತ್ತು ಕೋಹಾ ಆವೃತ್ತಿ 16.05 ಇವುಗಳನ್ನು ಬಳಸುತ್ತಿದ್ದೇನೆ. ಈ ಟ್ಯುಟೋರಿಯಲ್ ಅನ್ನು ಅನುಸರಿಸಲು ನೀವು ಲೈಬ್ರರಿ ಸೈನ್ಸ್ ಅನ್ನು ತಿಳಿದಿರಬೇಕು. ಇದನ್ನು ಅಭ್ಯಾಸ ಮಾಡಲು ನೀವು ಕೋಹಾವನ್ನು ನಿಮ್ಮ ಸಿಸ್ಟಮ್ನಲ್ಲಿ ಇನ್ಸ್ಟಾಲ್ ಮಾಡಿರಬೇಕು ಮತ್ತು ಕೋಹಾದಲ್ಲಿ ಅಡ್ಮಿನ್ ಆಕ್ಸೆಸ್ ಅನ್ನು ಸಹ ನೀವು ಹೊಂದಿರಬೇಕು. ಇಲ್ಲದಿದ್ದರೆ ದಯವಿಟ್ಟು ಈ ವೆಬ್ಸೈಟ್ನಲ್ಲಿ ಕೋಹಾ ಸ್ಪೋಕನ್ ಟ್ಯುಟೋರಿಯಲ್ ಸರಣಿಯನ್ನು ನೋಡಿ. ಈಗ ನಾವು ಆರಂಭಿಸೋಣ. ನಾನು ಕೋಹಾ ಇಂಟರ್ಫೇಸ್ಗೆ ಬದಲಾಯಿಸುತ್ತೇನೆ. ಲೈಬ್ರರಿ ಸ್ಟಾಫ್ ಯೂಸರ್ ನೇಮ್ ಸಮೃದ್ಧಿಯೊಂದಿಗೆ ಲಾಗಿನ್ ಮಾಡಿ. ಹಿಂದಿನ ಟ್ಯುಟೋರಿಯಲ್ ನಲ್ಲಿ ನಾವು ಅವಳಿಗೆ ಕ್ಯಾಟಲಾಗಿಂಗ್ ರೈಟ್ ಗಳನ್ನು ಕೊಟ್ಟಿದ್ದೇವೆ ಎಂದು ನೆನಪಿಸಿಕೊಳ್ಳಿ. ಅಲ್ಲದೆ ಹಿಂದಿನ ಟ್ಯುಟೋರಿಯಲ್ ನಲ್ಲಿ ನಮ್ಮ ಲೈಬ್ರರಿಗೆ ಬುಕ್ ಮತ್ತು ಸೀರಿಯಲ್ ಅನ್ನು ಸೇರಿಸುವ ಒಂದು ಅಸೈನ್ಮೆಂಟ್ ಇತ್ತು ಎಂದು ನೆನಪಿಸಿಕೊಳ್ಳಿ. ಈಗ ನಾವು ಕೋಹಾ ಇಂಟರ್ಫೇಸ್ ನ ಒಳಗೆ ಲೈಬ್ರರಿ ಸ್ಟಾಫ್ ಸಮೃದ್ಧಿ ಎಂದು ಇದ್ದೇವೆ. ಹೋಮ್ ಪೇಜ್ ನಲ್ಲಿ ಕೆಟಲಾಗಿಂಗ್ ಮೇಲೆ ಕ್ಲಿಕ್ ಮಾಡಿ. ಒಂದು ಹೊಸ ಪೇಜ್ ತೆರೆದುಕೊಳ್ಳುತ್ತದೆ. ಒಂದು ಹೊಸ ರೆಕಾರ್ಡ್ ಅನ್ನು ಆರಂಭಿಸಲು ಪ್ಲಸ್ ನ್ಯೂ ರೆಕಾರ್ಡ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಡ್ರಾಪ್ ಡೌನ್ ನಿಂದ ನಾನು ಬುಕ್ಸ್ ಅನ್ನು ಆಯ್ಕೆ ಮಾಡುವೆನು. ಹಿಂದಿನ ಟ್ಯುಟೋರಿಯಲ್ ನಲ್ಲಿ ರಚಿಸಲಾದ ಐಟಮ್ ಟೈಪ್ ನ ಮೇಲೆ ಈ ಆಯ್ಕೆಯು ಅವಲಂಬಿಸಿರುತ್ತದೆ. ಆದಾಗ್ಯೂ ನೀವು ರಚಿಸಿದ ಐಟಮ್ ಟೈಪ್ಗೆ ಅನುಸಾರವಾಗಿ ನೀವು ಆಯ್ಕೆ ಮಾಡಬಹುದು. ಆಡ್ ಮಾರ್ಕ್ ರೆಕಾರ್ಡ್ ಎಂಬ ಶೀರ್ಷಿಕೆಯೊಂದಿಗೆ ಒಂದು ಹೊಸ ಪೇಜ್ ತೆರೆದುಕೊಳ್ಳುತ್ತದೆ. ಈ ಪೇಜ್ ನಲ್ಲಿ ಕೆಂಪು ಬಣ್ಣದ ನಕ್ಷತ್ರ ಚಿಹ್ನೆಯಿಂದ ಗುರುತಿಸಲಾದ ಫೀಲ್ಡ್ ಗಳನ್ನು ತುಂಬುವುದು ಕಡ್ಡಾಯವಾಗಿದೆ ಎಂಬುದನ್ನು ಗಮನಿಸಿ. ಕೋಹಾ ಕೆಲವು ಕಡ್ಡಾಯವಾದ ಫೀಲ್ಡ್ ಗಳಿಗೆ ವ್ಯಾಲ್ಯೂಗಳನ್ನು ತಾನೇ ಕೊಡುತ್ತದೆ. 0 ದಿಂದ 9 ರವರೆಗಿನ ಟ್ಯಾಬ್ಗಳ ಶ್ರೇಣಿಯಲ್ಲಿ ನಾವು ಟ್ಯಾಬ್ 0 ದೊಂದಿಗೆ ಆರಂಭಿಸುವೆವು. 0 0 0 ಲೀಡರ್ ಫೀಲ್ಡ್ ನಲ್ಲಿ ಕ್ಲಿಕ್ ಮಾಡಿ. ಡೀಫಾಲ್ಟ್ ಆಗಿ ಕೋಹಾ ಈ ವ್ಯಾಲ್ಯೂವನ್ನು ತೋರಿಸುತ್ತದೆ. 001 ಕಂಟ್ರೋಲ್ ನಂಬರ್ ನ ಫೀಲ್ಡ್ ಅನ್ನು ನಾನು ಖಾಲಿ ಬಿಡುತ್ತೇನೆ. 003 ಕಂಟ್ರೋಲ್ ನಂಬರ್ ಐಡೆಂಟಿಫೈಯರ್ ಅನ್ನು ಕ್ಲಿಕ್ ಮಾಡಿದಾಗ ಕೋಹಾ ಈ ವ್ಯಾಲ್ಯೂವನ್ನು ತಾನೇ ಕೊಡುತ್ತದೆ. ಆಮೇಲೆ 005 ಡೇಟ್ ಅಂಡ್ ಟೈಮ್ ಆಫ್ ಲೇಟೆಸ್ಟ್ ಟ್ರಾನ್ಸಾಕ್ಷನ್ ನ ಫೀಲ್ಡ್ ನಲ್ಲಿ ಕ್ಲಿಕ್ ಮಾಡಿ. ಕೋಹಾ ನನ್ನ ಮಷಿನ್ ನಲ್ಲಿ ಈ ವ್ಯಾಲ್ಯೂವನ್ನು ತಾನೇ ಕೊಡುತ್ತದೆ. ನಿಮ್ಮ ಮಷಿನ್ ನಲ್ಲಿ ನೀವು ಬೇರೆ ವ್ಯಾಲ್ಯೂವನ್ನು ನೋಡುವಿರಿ. 006 ಮತ್ತು 007 ಗಳ ಫೀಲ್ಡ್ ಗಳನ್ನು ನಾನು ಖಾಲಿ ಬಿಡುತ್ತೇನೆ. ಈಗ 008 ಫಿಕ್ಸ್ಡ್ ಲೆಂತ್ ಡೇಟಾ ಎಲಿಮೆಂಟ್ಸ್ ಜನರಲ್ ಇನ್ಫಾರ್ಮೇಶನ್ ನ ಮೇಲೆ ಕ್ಲಿಕ್ ಮಾಡಿ. ಕೋಹಾ ಈ ವ್ಯಾಲ್ಯೂವನ್ನು ತಾನೇ ಕೊಡುತ್ತದೆ. ಈ ಡೆಮೋಗಾಗಿ ಉಳಿದ ಫೀಲ್ಡ್ ಗಳನ್ನು ನಾನು ಹಾಗೆ ಬಿಡುತ್ತೇನೆ. ನಿಮ್ಮ ಲೈಬ್ರರಿಯ ಅವಶ್ಯಕತೆಗಳ ಪ್ರಕಾರ ಈ ಫೀಲ್ಡ್ ಗಳನ್ನು ಭರ್ತಿ ಮಾಡುವುದನ್ನು ನೀವು ಪರಿಗಣಿಸಬಹುದು. ನಂತರ 020 ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಬುಕ್ ನಂಬರ್ ಎಂಬ ಟ್ಯಾಬ್ಗೆ ಹೋಗಿ 020 ಪಕ್ಕದಲ್ಲಿಯ 2 ಖಾಲಿ ಬಾಕ್ಸ್ ಗಳನ್ನು ಗುರುತಿಸಿ. ಗಮನಿಸಿ, ನೀವು ಪ್ರಶ್ನಾರ್ಥಕ ಚಿಹ್ನೆಯ ಮೇಲೆ ಕ್ಲಿಕ್ ಮಾಡಿದಾಗ ಆಯಾ ಟ್ಯಾಗ್ಗಾಗಿ ಸಂಪೂರ್ಣ ಮಾರ್ಕ್ 21 ಬಿಬ್ಲಿಯೋಗ್ರಾಫಿಕ್ ಫಾರ್ಮ್ಯಾಟ್ ತೆರೆದುಕೊಳ್ಳುತ್ತದೆ. ಇಲ್ಲಿ ಈ 2 ಇಂಡಿಕೇಟರ್ ಗಳನ್ನು ವಿವರಿಸಿಲ್ಲ. ಹೀಗಾಗಿ ನಾನು 2 ಖಾಲಿ ಬಾಕ್ಸ್ ಗಳನ್ನು ಇದ್ದ ಹಾಗೆ ಇಡುತ್ತೇನೆ. ಎ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಬುಕ್ ನಂಬರ್ ಎಂಬ ಸಬ್ ಫೀಲ್ಡ್ ಅನ್ನು ಗುರುತಿಸಿ. ಈಗ ಇಲ್ಲಿ 13 ಅಂಕೆಯ ಒಂದು ಸಂಖ್ಯೆಯನ್ನು ನಮೂದಿಸಿ. ನೀವು ಇಲ್ಲಿ ನಿಮ್ಮ ಪುಸ್ತಕದ ISBN ನಂಬರ್ ಅನ್ನು ನಮೂದಿಸಬಹುದು. ಒಂದು ವೇಳೆ 1ಕ್ಕಿಂತ ಹೆಚ್ಚು ISBN ನಂಬರ್ ಗಳನ್ನು ಸೇರಿಸಬೇಕಿದ್ದರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಬುಕ್ ನಂಬರ್ನ ಬಲಭಾಗದಲ್ಲಿರುವ ರಿಪೀಟ್ ದಿಸ್ ಟ್ಯಾಗ್ ಎಂಬ ಚಿಕ್ಕ ಬಟನ್ ಅನ್ನು ಗುರುತಿಸಿ, ಅದರ ಮೇಲೆ ಕ್ಲಿಕ್ ಮಾಡಿ. 2ನೆಯ ISBN ನಂಬರ್ ಅನ್ನು ಸೇರಿಸಲು ಒಂದು ಡೂಪ್ಲಿಕೇಟ್ ಫೀಲ್ಡ್ ಅನ್ನು ಕ್ರಿಯೇಟ್ ಮಾಡಲಾಗುವುದು. ಈಗ 10 ಅಂಕಿಗಳ ISBN ಸಂಖ್ಯೆಯನ್ನು ಡುಪ್ಲಿಕೇಟ್ ಫೀಲ್ಡ್ ನಲ್ಲಿ ನಮೂದಿಸಿ ನಾನು ಇದನ್ನು ನಮೂದಿಸುತ್ತೇನೆ. ನೀವು ನಿಮ್ಮ ಪುಸ್ತಕದ ISBN ಅನ್ನು ನಮೂದಿಸಬಹುದು. ನಂತರ 040 ಕ್ಯಾಟಲಾಗಿಂಗ್ ಸೋರ್ಸ್ ಎಂಬ ಟ್ಯಾಬ್ಗೆ ಬನ್ನಿ. ಸಬ್ ಫೀಲ್ಡ್ ಸಿ ಟ್ರಾನ್ಸ್ಕ್ರೈಬಿಂಗ್ ಏಜೆನ್ಸಿ ಒಂದು ಕೆಂಪು ಆಸ್ಟರಿಕ್ ಅನ್ನು ಹೊಂದಿದೆ.
ಆದ್ದರಿಂದ ಈ ಫೀಲ್ಡ್ ಅನ್ನು ತುಂಬುವುದು ಕಡ್ಡಾಯವಾಗಿದೆ. ಇಲ್ಲಿ ಇನ್ಸ್ಟಿಟ್ಯೂಟ್, ಯೂನಿವರ್ಸಿಟಿ ಅಥವಾ ಡಿಪಾರ್ಟ್ಮೆಂಟ್ ನ ಹೆಸರನ್ನು ಟೈಪ್ ಮಾಡಿ. ನಾನು ಐಐಟಿ ಬಾಂಬೆ ಎಂದು ಟೈಪ್ ಮಾಡುವೆನು. ಈಗ 08 to ಡುವಿ ಡೆಸಿಮಲ್ ಕ್ಲಾಸಿಫಿಕೇಶನ್ ನಂಬರ್ ಎಂಬ ಟ್ಯಾಬ್ ಗೆ ಬನ್ನಿ. ಎ ಕ್ಲಾಸಿಫಿಕೇಶನ್ ನಂಬರ್ ಎಂಬ ಸಬ್ ಫೀಲ್ಡ್ ನಲ್ಲಿ 660.62 ಎಂದು ನಮೂದಿಸಿ. ಆಮೇಲೆ ಪೇಜ್ ನ ಮೇಲ್ತುದಿಗೆ ಹೋಗಿ ಮತ್ತು 0 to 9 ಟ್ಯಾಬ್ ಗಳಲ್ಲಿ ಟ್ಯಾಬ್ 1 ಮೇಲೆ ಕ್ಲಿಕ್ ಮಾಡಿ. ಈಗ ತೆರೆದುಕೊಳ್ಳುವ ಹೊಸ ಪೇಜ್ ನಲ್ಲಿ 100 ಮೇನ್ ಎಂಟ್ರಿ ಪರ್ಸನಲ್ ನೇಮ್ ಎಂಬ ಟ್ಯಾಬ್ ಗೆ ಹೋಗಿ. 100 ಕ್ವೆಶ್ಚನ್ ಮಾರ್ಕ್ ಪಕ್ಕದಲ್ಲಿ ಎರಡು ಖಾಲಿ ಬಾಕ್ಸ್ ಗಳನ್ನು ಗುರುತಿಸಿ. ಮೊದಲೇ ಹೇಳಿದಂತೆ ನೀವು ಪ್ರಶ್ನಾರ್ಥಕ ಚಿಹ್ನೆಯ ಮೇಲೆ ಕ್ಲಿಕ್ ಮಾಡಿದಾಗ ಆಯಾ ಟ್ಯಾಬ್ ಗಾಗಿ ಸಂಪೂರ್ಣ ಮಾರ್ಕ್ 21 ಬಿಬ್ಲಿಯೋಗ್ರಾಫಿಕ್ ಫಾರ್ಮ್ಯಾಟ್ ತೆರೆದುಕೊಳ್ಳುತ್ತದೆ. ನಾವು ಕುಹಾ ಇಂಟರ್ಫೇಸ್ ಗೆ ಹಿಂದಿರುಗೋಣ. ಈಗ ಮೊದಲನೆಯ ಖಾಲಿ ಬಾಕ್ಸ್ ನಲ್ಲಿ 1 ಎಂದು ಟೈಪ್ ಮಾಡಿ. ಗಮನಿಸಿ, 1 ಇದು ಟ್ಯಾಗ್ 100 ದ ಮೊದಲನೆಯ ಇಂಡಿಕೇಟರ್ ಆಗಿದೆ ಮತ್ತು ಅದು ಸಬ್ ಫೀಲ್ಡ್ ಎ ಗಾಗಿ ಸರ್ನೇಮ್ ಅನ್ನು ಪ್ರತಿನಿಧಿಸುತ್ತದೆ. ಮಾರ್ಕ್ 21 ಈ ಎರಡನೆಯ ಇಂಡಿಕೇಟರ್ ಅನ್ನು ವಿವರಿಸಿಲ್ಲ, ಆದ್ದರಿಂದ ನಾವು ಅದನ್ನು ಖಾಲಿ ಬಿಡೋಣ. ಎ ಪರ್ಸನಲ್ ನೇಮ್ ಎಂಬ ಸಬ್ ಫೀಲ್ಡ್ ನಲ್ಲಿ ಲೇಖಕರ ಹೆಸರನ್ನು ನಮೂದಿಸಿ. ನಾನು ಪಟೇಲ್ ಅರವಿಂದ್ ಎಚ್ ಎಂದು ಟೈಪ್ ಮಾಡುವೆನು. ಗಮನಿಸಿ, ನೀವು ಮೊದಲ ಇಂಡಿಕೇಟರ್ ವ್ಯಾಲ್ಯೂವನ್ನು 1 ಎಂದು ಇಟ್ಟರೆ ಮಾತ್ರ ಸರ್ನೇಮ್ ಮೊದಲು ಬರುತ್ತದೆ. ಆದ್ದರಿಂದ ಇಂಡಿಕೇಟರ್ ವ್ಯಾಲ್ಯೂವನ್ನು ಆಧರಿಸಿ ಸರ್ನೇಮ್ ಅಥವಾ ಫೋರ್ನೇಮ್ ಅನ್ನು ನಮೂದಿಸಬೇಕು. ನಂತರ ಇನ್ನೊಮ್ಮೆ ಮೇಲ್ತುದಿಗೆ ಹೋಗಿ ಅಲ್ಲಿರುವ 0 to 9 ಟ್ಯಾಬ್ ಗಳಲ್ಲಿ ಟ್ಯಾಬ್ 2 ಮೇಲೆ ಕ್ಲಿಕ್ ಮಾಡಿ. ಆಮೇಲೆ 245 ಟೈಟಲ್ ಸ್ಟೇಟ್ಮೆಂಟ್ ಎಂಬ ಟ್ಯಾಬ್ ಗೆ ಹೋಗಿ. 245 ಕ್ವೆಶ್ಚನ್ ಮಾರ್ಕ್ ದ ಪಕ್ಕದಲ್ಲಿರುವ ಎರಡು ಖಾಲಿ ಬಾಕ್ಸ್ ಗಳನ್ನು ಗುರುತಿಸಿ. ಮೊದಲನೆಯ ಖಾಲಿ ಬಾಕ್ಸ್ ನಲ್ಲಿ 1 ಎಂದು ಟೈಪ್ ಮಾಡಿ. ಆಡೆಡ್ ಎಂಟ್ರಿಗಾಗಿ 1 ಇಂಡಿಕೇಟರ್ ಆಗಿದೆ ಎಂಬುದನ್ನು ಗಮನಿಸಿ. ಎರಡನೆಯ ಖಾಲಿ ಬಾಕ್ಸ್ ನಲ್ಲಿ 0 ಟೈಪ್ ಮಾಡಿ. ಎರಡನೆಯ ಇಂಡಿಕೇಟರ್ 1 ನಾನ್ ಫೈಲಿಂಗ್ ಅಕ್ಷರವನ್ನು ಪ್ರತಿನಿಧಿಸುತ್ತದೆ. ನಾನು 0 ನಮೂದಿಸಿದ್ದೇನೆ ಏಕೆಂದರೆ ಈ ಟೈಟಲ್ ನ ಅಡಿಯಲ್ಲಿ ನಾನ್ ಫೈಲಿಂಗ್ ಅಕ್ಷರವು ಇಲ್ಲ. ಎ ಟೈಟಲ್ ಎಂಬ ಸಬ್ ಫೀಲ್ಡ್ ನಲ್ಲಿ ಇಂಡಸ್ಟ್ರಿಯಲ್ ಮೈಕ್ರೋಬಯಾಲಜಿ ಎಂದು ನಮೂದಿಸಿ. ಸಿ ಸ್ಟೇಟ್ಮೆಂಟ್ ಆಫ್ ರೆಸ್ಪಾನ್ಸಿಬಿಲಿಟಿ ಎಕ್ಸೆಟ್ರಾ ಎಂಬ ಸಬ್ ಫೀಲ್ಡ್ ನಲ್ಲಿ ಅರವಿಂದ್ ಎಚ್ ಪಾಟೇಲ್ ಎಂದು ಟೈಪ್ ಮಾಡಿ. ನಂತರ 250 ಎಡಿಷನ್ ಸ್ಟೇಟ್ಮೆಂಟ್ ಎಂಬ ಟ್ಯಾಬ್ ಅನ್ನು ಗುರುತಿಸಿ. 250 ಪ್ರಶ್ನಾರ್ಥಕ ಚಿಹ್ನೆಯ ಪಕ್ಕದಲ್ಲಿ ಎರಡು ಖಾಲಿ ಬಾಕ್ಸ್ ಗಳನ್ನು ಗುರುತಿಸಿ. 250 ಗಾಗಿ ಎರಡು ಇಂಡಿಕೇಟರ್ ಗಳನ್ನು ವಿವರಿಸಿಲ್ಲ, ಹಾಗಾಗಿ ನಾನು ಎರಡು ಖಾಲಿ ಬಾಕ್ಸ್ ಗಳನ್ನು ಇದ್ದ ಹಾಗೆ ಇಡುತ್ತೇನೆ. ಸಬ್ ಫೀಲ್ಡ್ ಎ ಗಾಗಿ ಕೆಳಗಿನ ವಿವರಗಳನ್ನು ಭರ್ತಿ ಮಾಡಿ. ಎಡಿಷನ್ ಸ್ಟೇಟ್ಮೆಂಟ್ ಇಲ್ಲಿ 12th ಎಡಿಷನ್ ಎಂದು ನಮೂದಿಸಿ. ಈಗ 260 ಪಬ್ಲಿಕೇಶನ್ ಡಿಸ್ಟ್ರಿಬ್ಯೂಷನ್ ಎಕ್ಸೆಟ್ರಾ ಗೆ ಹೋಗಿ. 260 ಪ್ರಶ್ನಾರ್ಥಕ ಚಿಹ್ನೆಯ ಪಕ್ಕದಲ್ಲಿ ಎರಡು ಖಾಲಿ ಬಾಕ್ಸ್ ಗಳನ್ನು ಗುರುತಿಸಿ. ಇದಕ್ಕಾಗಿ ಎರಡು ಇಂಡಿಕೇಟರ್ ಗಳನ್ನು ವಿವರಿಸಿಲ್ಲ, ಹೀಗಾಗಿ ನಾನು ಈ ಎರಡು ಖಾಲಿ ಬಾಕ್ಸ್ ಗಳನ್ನು ಇದ್ದ ಹಾಗೆ ಇಡುತ್ತೇನೆ. ಇವುಗಳಿಗಾಗಿ ಕೆಳಗಿನ ವಿವರಗಳನ್ನು ಭರ್ತಿ ಮಾಡಿ. ಎ ಪ್ಲೇಸ್ ಆಫ್ ಪಬ್ಲಿಕೇಶನ್ ಡಿಸ್ಟ್ರಿಬ್ಯೂಷನ್ ಎಕ್ಸೆಟ್ರಾ ಸಬ್ ಫೀಲ್ಡ್ ನಲ್ಲಿ ನ್ಯೂ ಡೆಲ್ಲಿ ಎಂದು ನಮೂದಿಸಿ. ಬಿ ನೇಮ್ ಆಫ್ ಪಬ್ಲಿಷರ್ ಡಿಸ್ಟ್ರಿಬ್ಯೂಟರ್ ಎಕ್ಸೆಟ್ರಾ ಎಂಬ ಸಬ್ ಫೀಲ್ಡ್ ನಲ್ಲಿ ಪಿಯರ್ಸನ್ ಎಂದು ನಮೂದಿಸಿ. ಸಿ ಡೇಟ್ ಆಫ್ ಪಬ್ಲಿಕೇಶನ್ ಡಿಸ್ಟ್ರಿಬ್ಯೂಷನ್ ಎಕ್ಸೆಟ್ರಾ ಎಂಬ ಸಬ್ ಫೀಲ್ಡ್ ನಲ್ಲಿ 2014 ಎಂದು ನಮೂದಿಸಿ. ಈಗ ಮತ್ತೊಮ್ಮೆ ಮೇಲ್ತುದಿಗೆ ಹೋಗಿ 0 to 9 ಟ್ಯಾಬ್ ಗಳಲ್ಲಿ 3 ಮೇಲೆ ಕ್ಲಿಕ್ ಮಾಡಿ. 300 ಫಿಸಿಕಲ್ ಡಿಸ್ಕ್ರಿಪ್ಷನ್ ಗೆ ಹೋಗಿ. 300 ಪ್ರಶ್ನಾರ್ಥಕ ಚಿಹ್ನೆ ಪಕ್ಕದಲ್ಲಿ ಎರಡು ಖಾಲಿ ಬಾಕ್ಸ್ ಗಳನ್ನು ಗುರುತಿಸಿ. ಇದಕ್ಕಾಗಿ ಎರಡು ಇಂಡಿಕೇಟರ್ ಗಳನ್ನು ವಿವರಿಸಿಲ್ಲ, ಹೀಗಾಗಿ ನಾನು ಎರಡು ಖಾಲಿ ಬಾಕ್ಸ್ ಗಳನ್ನು ಇದ್ದ ಹಾಗೆ ಇಡುತ್ತೇನೆ. ಈ ಕೆಳಗಿನ ವಿವರಗಳನ್ನು ಭರ್ತಿ ಮಾಡಿ. ಎ ಎಕ್ಸ್ಟೆಂಡ್ ಸಬ್ ಫೀಲ್ಡ್ ನಲ್ಲಿ 960 ಪೇಜಸ್ ಎಂದು ನಮೂದಿಸಿ. ಬಿ ಅದರ್ ಫಿಸಿಕಲ್ ಡಿಟೇಲ್ಸ್ ಎಂಬ ಸಬ್ ಫೀಲ್ಡ್ ಗಾಗಿ ಇಲಸ್ಟ್ರೇಷನ್ ಎಂದು ನಮೂದಿಸಿ.
ಸಿ ಡೈಮೆನ್ಷನ್ಸ್ ಎಂಬ ಸಬ್ ಫೀಲ್ಡ್ ನಲ್ಲಿ 25 cm ಎಂದು ನಮೂದಿಸಿ ಆಮೇಲೆ ಮತ್ತೊಮ್ಮೆ ಮೇಲ್ತುದಿಗೆ ಹೋಗಿ ಮತ್ತು 0 ರಿಂದ 9 ಟ್ಯಾಬ್ ಗಳಲ್ಲಿ 6 ರ ಮೇಲೆ ಕ್ಲಿಕ್ ಮಾಡಿ. ಈಗ 650 ಸಬ್ಜೆಕ್ಟ್ ಆಡೆಡ್ ಎಂಟ್ರಿ ಟಾಪಿಕಲ್ ಟರ್ಮ್ ಎಂಬ ಟ್ಯಾಬ್ ಗೆ ಹೋಗಿ. 650 ಪ್ರಶ್ನಾರ್ಥಕ ಚಿಹ್ನೆಯ ಪಕ್ಕದಲ್ಲಿ 2 ಖಾಲಿ ಬಾಕ್ಸ್ ಗಳನ್ನು ಗುರುತಿಸಿ ಮೊದಲನೆಯ ಖಾಲಿ ಬಾಕ್ಸ್ ನಲ್ಲಿ 1 ಎಂದು ಟೈಪ್ ಮಾಡಿ. ಪ್ರೈಮರಿ ಲೆವೆಲ್ ಆಫ್ ಸಬ್ಜೆಕ್ಟ್ ಗಾಗಿ 1 ಇಂಡಿಕೇಟರ್ ಆಗಿದೆ ಎಂದು ಗಮನಿಸಿ. ಎರಡನೆಯ ಖಾಲಿ ಬಾಕ್ಸ್ ನಲ್ಲಿ 0 ಟೈಪ್ ಮಾಡಿ. ಲೈಬ್ರರಿ ಆಫ್ ಕಾಂಗ್ರೆಸ್ ಸಬ್ಜೆಕ್ಟ್ ಹೆಡ್ಡಿಂಗ್ಸ್ ಥಿಸಾವರ್ಸ್ ಗಾಗಿ 0 ಇಂಡಿಕೇಟರ್ ಆಗಿದೆ ಎಂದು ಗಮನಿಸಿ. ಎ ಟಾಪಿಕಲ್ ಟರ್ಮ್ ಆರ್ ಜಿಯೋಗ್ರಾಫಿಕ್ ನೇಮ್ ಎಂಟ್ರಿ ಎಲಿಮೆಂಟ್ ಎಂಬ ಸಬ್ ಫೀಲ್ಡ್ ನಲ್ಲಿ ಸಬ್ಜೆಕ್ಟ್ ಹೆಡ್ಡಿಂಗ್ ಅನ್ನು ಟೈಪ್ ಮಾಡಿ. ನಾನು ಇಂಡಸ್ಟ್ರಿಯಲ್ ಮೈಕ್ರೋಬಯಾಲಜಿ ಎಂದು ಟೈಪ್ ಮಾಡುವೆನು. ಒಂದು ವೇಳೆ 1 ಕ್ಕಿಂತ ಹೆಚ್ಚು ಕೀವರ್ಡ್ ಗಳನ್ನು ಸೇರಿಸಬೇಕಾಗಿದ್ದರೆ ಆಗ ಮೊದಲು ವಿವರಿಸಿದಂತೆ ರಿಪೀಟ್ ದಿಸ್ ಟ್ಯಾಗ್ ಎಂಬ ಸಣ್ಣ ಬಟನ್ ಮೇಲೆ ಕ್ಲಿಕ್ ಮಾಡಿ. ಒಂದು ಡೂಪ್ಲಿಕೇಟ್ ಫೀಲ್ಡ್ 650 ತೆರೆದುಕೊಳ್ಳುತ್ತದೆ. ಮೊದಲನೆಯ ಖಾಲಿ ಬಾಕ್ಸ್ ನಲ್ಲಿ 2 ಎಂದು ಟೈಪ್ ಮಾಡಿ. ಗಮನಿಸಿ ಸೆಕೆಂಡರಿ ಲೆವೆಲ್ ಆಫ್ ಸಬ್ಜೆಕ್ಟ್ ಗಾಗಿ 2 ಇಂಡಿಕೇಟರ್ ಆಗಿದೆ. ಎರಡನೆಯ ಖಾಲಿ ಬಾಕ್ಸ್ ನಲ್ಲಿಯ 0 ಇದ್ದ ಹಾಗೆ ಇಡಿ. ಗಮನಿಸಿ ಲೈಬ್ರರಿ ಆಫ್ ಕಾಂಗ್ರೆಸ್ ಸಬ್ಜೆಕ್ಟ್ ಹೆಡ್ಡಿಂಗ್ಸ್ ಥಿಸಾವರ್ಸ್ ಗಾಗಿ 0 ಇಂಡಿಕೇಟರ್ ಆಗಿದೆ. ಎ ಟಾಪಿಕಲ್ ಟರ್ಮ್ ಆರ್ ಜಿಯೋಗ್ರಾಫಿಕ್ ನೇಮ್ ಎಂಟ್ರಿ ಎಲಿಮೆಂಟ್ ಎಂಬ ಸಬ್ ಫೀಲ್ಡ್ ನಲ್ಲಿ ಬ್ಯಾಕ್ಟೀರಿಯಾವನ್ನು ಕೀವರ್ಡ್ ಎಂದು ನಮೂದಿಸಿ. ಕೊನೆಯದಾಗಿ ಮೇಲ್ತುದಿಗೆ ಹೋಗಿ 0 ರಿಂದ 9 ಟ್ಯಾಬ್ ಗಳಿಂದ ಟ್ಯಾಬ್ 9 ರ ಮೇಲೆ ಕ್ಲಿಕ್ ಮಾಡಿ. 942 ಆಡೆಡ್ ಎಂಟ್ರಿ ಎಲಿಮೆಂಟ್ಸ್ ಕೋಹಾ ಎಂಬ ಟ್ಯಾಗ್ ಗೆ ಹೋಗಿ. ಸಿ ಕೋಹಾ ಡಿಫಾಲ್ಟ್ ಐಟಮ್ ಟೈಪ್ ಸಬ್ ಫೀಲ್ಡ್ ನಲ್ಲಿ ಡ್ರಾಪ್ ಡೌನ್ ನಿಂದ ಬುಕ್ ಅನ್ನು ಆಯ್ಕೆ ಮಾಡಿ. ಗಮನಿಸಿ ಈ ಟ್ಯುಟೋರಿಯಲ್ ನಲ್ಲಿ ಮೊದಲೇ ಹೇಳಿದಂತೆ ನೀವು ಅಸೈನ್ಮೆಂಟ್ ಅನ್ನು ಪೂರ್ಣಗೊಳಿಸಿದರೆ ಮಾತ್ರ ಡ್ರಾಪ್ ಡೌನ್ ನಿಂದ ಬುಕ್ ಅನ್ನು ಆಯ್ಕೆ ಮಾಡಲು ನಿಮಗೆ ಸಾಧ್ಯವಾಗುತ್ತದೆ. ಎಲ್ಲಾ ವಿವರಗಳನ್ನು ಭರ್ತಿ ಮಾಡಿದ ನಂತರ ಪೇಜ್ನ ಮೂಲೆಯಲ್ಲಿರುವ ಸೇವ್ ಮೇಲೆ ಕ್ಲಿಕ್ ಮಾಡಿ. ಐಟಮ್ಸ್ ಫಾರ್ ಇಂಡಸ್ಟ್ರಿಯಲ್ ಮೈಕ್ರೋಬಯಾಲಜಿ ಬೈ ಪಟೇಲ್ ಅರವಿಂದ್ ಎಚ್ ಎಂಬ ಶೀರ್ಷಿಕೆಯೊಂದಿಗೆ ಒಂದು ಹೊಸ ಪೇಜ್ ತೆರೆದುಕೊಳ್ಳುತ್ತದೆ. ಆಡ್ ಐಟಮ್ ವಿಭಾಗದ ಅಡಿಯಲ್ಲಿ ಡೇಟ್ ಅಕ್ವೈರ್ಡ್, ಸೋರ್ಸ್ ಆಫ್ ಅಕ್ವಿಸಿಷನ್, ಕಾಸ್ಟ್ ನಾರ್ಮಲ್ ಪರ್ಚೇಸ್ ಪ್ರೈಸ್, ಬಾರ್ಕೋಡ್ ಆಸ್ ಅಕ್ಸೆಷನ್ ನಂಬರ್ ಮತ್ತು ಕಾಸ್ಟ್ ರಿಪ್ಲೇಸ್ಮೆಂಟ್ ಪ್ರೈಸ್ ಎಕ್ಸೆಟ್ರಾ ಗಳಂತಹ ವಿವರಗಳನ್ನು ತುಂಬಲು ನಮಗೆ ಸೂಚಿಸಲಾಗುವುದು. ದಿನಾಂಕವನ್ನು ತಂತಾನೆ ಆಯ್ಕೆ ಮಾಡಲು ಡೇಟ್ ಅಕ್ವೈರ್ಡ್ ದ ಫೀಲ್ಡ್ ನಲ್ಲಿ ಕ್ಲಿಕ್ ಮಾಡಿ. ಆದಾಗ್ಯೂ ದಿನಾಂಕವನ್ನು ಎಡಿಟ್ ಮಾಡಬಹುದು ಎಂದು ಗಮನಿಸಿ. ನಾನು ನನ್ನ ಲೈಬ್ರರಿಗೆ ಅನುಗುಣವಾದ ವಿವರಗಳನ್ನು ತುಂಬಿದ್ದೇನೆ. ನೀವು ವಿಡಿಯೋವನ್ನು ನಿಲ್ಲಿಸಬಹುದು ಮತ್ತು ನಿಮ್ಮ ಲೈಬ್ರರಿಗೆ ಅನುಸಾರವಾಗಿ ವಿವರಗಳನ್ನು ತುಂಬಬಹುದು. ಯಾವುದೇ ನಿರ್ದಿಷ್ಟ ಫೀಲ್ಡ್ಗಾಗಿ ನೀವು ಮಾಹಿತಿಯನ್ನು ಹೊಂದಿರದಿದ್ದರೆ ಅದನ್ನು ಖಾಲಿ ಬಿಡಿ. ಡಿಫಾಲ್ಟ್ ಆಗಿ ಕೋಹಾ, ಪರ್ಮನೆಂಟ್ ಲೊಕೇಶನ್, ಕರೆಂಟ್ ಲೊಕೇಶನ್, ಫುಲ್ ಕಾಲ್ ನಂಬರ್ ಮತ್ತು ಕೋಹಾ ಐಟಮ್ ಟೈಪ್ಗಾಗಿ ವಿವರಗಳನ್ನು ತುಂಬುತ್ತದೆ ಎಂಬುದನ್ನು ನೆನಪಿಡಿ. ಗಮನಿಸಿ ಅಗತ್ಯವಿದ್ದರೆ ನೀವು ಈ ಕೆಳಗಿನ ಟ್ಯಾಬ್ಗಳನ್ನು ಕ್ಲಿಕ್ ಮಾಡಬಹುದು. ಆಡ್ ಅಂಡ್ ಡೂಪ್ಲಿಕೇಟ್, ಆಡ್ ಮಲ್ಟಿಪಲ್ ಕಾಪೀಸ್ ಆಫ್ ದಿಸ್ ಐಟಮ್. ಎಲ್ಲಾ ವಿವರಗಳನ್ನು ನಮೂದಿಸಿದ ನಂತರ ಪೇಜ್ನ ಕೆಳಭಾಗದಲ್ಲಿರುವ ಆಡ್ ಐಟಮ್ ಎಂಬ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಐಟಮ್ಸ್ ಫಾರ್ ಇಂಡಸ್ಟ್ರಿಯಲ್ ಮೈಕ್ರೋಬಯಾಲಜಿ ಬೈ ಪಟೇಲ್ ಅರವಿಂದ್ ಎಚ್ ಎಂಬ ಶೀರ್ಷಿಕೆಯೊಂದಿಗೆ ಇನ್ನೊಂದು ಪೇಜ್ ತೆರೆದುಕೊಳ್ಳುತ್ತದೆ. ಈಗ ಕೋಹಾ ಇಂಟರ್ಫೇಸ್ ನಿಂದ ಲಾಗ್ಔಟ್ ಮಾಡಿ. ಇದನ್ನು ಮಾಡಲು ಮೇಲಿನ ಬಲಮೂಲೆಗೆ ಹೋಗಿ ಸ್ಪೋಕನ್ ಟ್ಯುಟೋರಿಯಲ್ ಲೈಬ್ರರಿ ಮೇಲೆ ಕ್ಲಿಕ್ ಮಾಡಿ. ಡ್ರಾಪ್ ಡೌನ್ ನಿಂದ ಲಾಗ್ಔಟ್ ಅನ್ನು ಆಯ್ಕೆ ಮಾಡಿ. ಇದರೊಂದಿಗೆ ನಾವು ಕ್ಯಾಟಲಾಗಿಂಗ್ ಅನ್ನು ಮುಗಿಸುತ್ತೇವೆ. ಸಂಕ್ಷಿಪ್ತವಾಗಿ ಈ ಟ್ಯುಟೋರಿಯಲ್ ನಲ್ಲಿ ನಾವು ಕೋಹಾದಲ್ಲಿ ಕ್ಯಾಟಲಾಗಿಂಗ್ ಬಗ್ಗೆ ಕಲಿತಿದ್ದೇವೆ. ಅಸೈನ್ಮೆಂಟ್: ಸೀರಿಯಲ್ಸ್ ಗಾಗಿ ಒಂದು ಹೊಸ ರೆಕಾರ್ಡ್ ಅನ್ನು ತಯಾರಿಸಿ. Z39.50 ಸರ್ಚ್ ಅನ್ನು ಬಳಸಿ ಒಂದು ಕ್ಯಾಟಲಾಗ್ ರೆಕಾರ್ಡ್ ಅನ್ನು ಇಂಪೋರ್ಟ್ ಮಾಡಿ. ಈ ಲಿಂಕ್ ನಲ್ಲಿರುವ ವಿಡಿಯೋ ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ನ ಸಾರಾಂಶವಾಗಿದೆ. ದಯವಿಟ್ಟು ಡೌನ್ಲೋಡ್ ಮಾಡಿ ವೀಕ್ಷಿಸಿ.
ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ತಂಡವು ಕಾರ್ಯಶಾಲೆಗಳನ್ನು ನಡೆಸುತ್ತದೆ ಮತ್ತು ಪ್ರಮಾಣ ಪತ್ರಗಳನ್ನು ಕೊಡುತ್ತದೆ. ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ನಮಗೆ ಬರೆಯಿರಿ. ನಿಮ್ಮ ಪ್ರಶ್ನೆಗಳನ್ನು ನಿಮಿಷ ಮತ್ತು ಸೆಕೆಂಡ್ಗಳೊಂದಿಗೆ ಈ ಫೋರಂನಲ್ಲಿ ಪೋಸ್ಟ್ ಮಾಡಿ. ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ NMEICT MHRD ಭಾರತ ಸರ್ಕಾರದಿಂದ ಧನಸಹಾಯವನ್ನು ಪಡೆದಿದೆ. ಈ ಮಿಷನ್ನ ಬಗ್ಗೆ ಹೆಚ್ಚಿನ ಮಾಹಿತಿಯು ಈ ಲಿಂಕ್ನಲ್ಲಿ ಲಭ್ಯವಿದೆ. ಈ ಸ್ಕ್ರಿಪ್ಟ್ನ ಅನುವಾದಕಿ IIT ಬೊಂಬಾಯಿಯಿಂದ ಸಂಧ್ಯಾ ಪುಣೇಕರ್ ಮತ್ತು ಧ್ವನಿ ಶ್ರೀ ನವೀನ್ ಭಟ್ ಉಪ್ಪಿನಪಟ್ಟಣ. ಧನ್ಯವಾದಗಳು.